ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರಕರಣದ ತುರ್ತು ವಿಚಾರಣೆಗೆ ಪ್ರಜ್ವಲ್ ಪರ ವಕೀಲರು ಮನವಿಯನ್ನು ಮಾಡಿದ್ರು. ಆದರೆ ಮೂರು ಪ್ರಕರಣದಲ್ಲಿ ಆಕ್ಷೇಪಣೆಗೆ ಎಸ್ಐಟಿಗೆ ಸಮಯ ಬೇಕು, ಹಾಗಾಗಿ ವಿಚಾರಣೆಯನ್ನು ಮೇ 31ಕ್ಕೆ ವಿಶೇಷ ಜನಪ್ರತಿನಿಧಿ ಕೋರ್ಟಿಗೆ ಮುಂದೂಡಿದೆ. ಸೊ ನಾಳೆಯೇ ಅಸಾಧ್ಯ ಅಂತ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ತಿಳಿಸಿದ್ದಾರೆ. ಸೊ ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದರು. ಸೊ ವಿಚಾರಣೆ ಆಗಬೇಕಾಗಿತ್ತು, ಆ ವಿಚಾರಣೆ ಮುಂದೂಡಿಕೆ ಆಯಿತು. ಸೊ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಸನ MP ಅರ್ಜಿಯನ್ನು ಸಲ್ಲಿಸಿದರು. ಹೊಳೆ ನರಸೀಪುರದ ಮೂರು ಪ್ರಕರಣಗಳಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ಅದರ ವಿಚಾರಣೆ ಇವತ್ತು ಮಾಡಲಾಯಿತು. ಆದರೆ ವಿಚಾರಣೆ ಆಗಲಿಲ್ಲ, ಅದು ಮುಂದೂಡಿಕೆ ಆಯಿತು. ಶುಕ್ರವಾರ ವಿಚಾರಣೆ ವೇಳೆ SIT ಬಂಧನದ ಭೀತಿಯಿಂದ ಅವರು ಈ ಅರ್ಜಿಯನ್ನು ಸಲ್ಲಿಸಿದರು. ಬಹುಶಃ ಬರ್ತಾ ಇದ್ದಂಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಈ ನಿರೀಕ್ಷಣಾ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ಅದರ ವಿಚಾರಣೆ ಆಯಿತು. ಆದರೆ ವಿಚಾರಣೆ ಮುಂದೂಡಿಕೆ ಆಯಿತು, 31ನೇ ತಾರೀಕಿಗೆ ವಿಚಾರಣೆ ನಡೆಯುತ್ತೆ. ಅವತ್ತಿನ ದಿನ ಏನು ವಿಚಾರಣೆ ಆಗುತ್ತೆ ಗೊತ್ತಿಲ್ಲ. ಆದರೆ 31ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ, ಬಹುಶಃ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ. ಭಾರತಕ್ಕೆ ಬರಲು ಪ್ರಜ್ವಲ್ ರೇವಣ್ಣ ಈಗಾಗಲೇ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ. ಸೊ ಜರ್ಮನಿಯಿಂದ ಬೆಂಗಳೂರಿಗೆ ಈ ವಿಮಾನ ಬರುತ್ತೆ, ಮ್ಯೂನಿಚ್ಇಂದ ಬೆಂಗಳೂರಿಗೆ ವಿಮಾನ ಟಿಕೆಟ್ ಬುಕ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಸೊ ಲುಫ್ಥಾನ್ಸಾ ಏರ್ಲೈನ್ಸ್ ವಿಮಾನದ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಮೇ 31ರಂದು ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ. ಸೊ ಅವತ್ತು ಮಧ್ಯರಾತ್ರಿ ಆಗುತ್ತೆ. ಮೇ 31ನೇ ತಾರೀಕಿಗೆ 10:30 ಅಂತ ಹೇಳಿದರು, ಬಟ್ 10:30 ಆಗಲ್ಲ, ಮಧ್ಯರಾತ್ರಿ ಬರ್ತಾರೆ ಅವತ್ತು. ಸೊ ಮಧ್ಯರಾತ್ರಿಯಿಂದ SIT ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾರೆ ಅಂತೇಳಿ. ಬಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಶ್ಲೀಲ ವಿಡಿಯೋ ಬಹಿರಂಗ ಬಳಿಕ ವಿದೇಶಕ್ಕೆ ಪಲಾಯನ ಮಾಡಿರುವಂತಹ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಇತ್ತೀಚೆಗಷ್ಟೇ ವಿಡಿಯೋ ಬಿಡುಗಡೆ ಮಾಡಿ ಮೇ 31ಕ್ಕೆ ನಾನು ಬರ್ತೀನಿ ಅಂಥೇಳಿ ಹೇಳಿದರು. ಬೆಳಗ್ಗೆ 10:30ಕ್ಕೆ ನಾನು ಅಲ್ಲಿ ಇರ್ತೀನಿ ಅಂತೇಳಿ. ಬಹುಶಃ ಈ ವಿಮಾನ ಲ್ಯಾಂಡ್ ಆಗೋದು ಮಧ್ಯರಾತ್ರಿ. ಸೊ ಹಾಗಾಗಿ 1ನೇ ತಾರೀಕಿಗೆ ಇವರು ವಿಚಾರಣೆಗೆ ಹಾಜರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, 31ನೇ ತಾರೀಕು ಶುಕ್ರವಾರ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ. ಸೊ ವಿಶ್ವನಾಥ್, ಈಗ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ, 31ನೇ ತಾರೀಕು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಏನೆಲ್ಲ ಆಗ್ಬಹುದು? ಹೇಮಕುಮಾರ್, ಈಗಾಗಲೇ ಲುಫ್ಥಾನಾ ಏರ್ಲೈನ್ಸ್ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟನ್ನು ಬುಕ್ ಮಾಡಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ನಾಳೆ ಮಧ್ಯರಾತ್ರಿ 12:05ಕ್ಕೆ ಈ ಒಂದು ಲುಫ್ಥಾನಾ ಏರ್ಲೈನ್ಸ್ ಅಂತಂದರೆ ಏನಿದೆ ಏರ್ಲೈನ್ಸ್, ಅದರ ಮುಖಾಂತರವಾಗಿ ಬೆಂಗಳೂರಿಗೆ ಆಗಮಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಬೆಂಗಳೂರಿಗೆ ಆಗಮಿಸೋದು ಅವರು ಮರುದಿನ ಅಂತಂದರೆ ಅವತ್ತು ಅಂತಂದರೆ 31ರ ಅರ್ಲಿ ಮಾರ್ನಿಂಗ್ 12:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುವ ಕಾರಣ ಈಗಾಗಲೇ SIT ಅಧಿಕಾರಿಗಳು ಕೂಡ ಅನೇಕ ದಿನಗಳಿಂದನೂ ಕೂಡ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿರುವಂಥದ್ದು, ಅಂತಂದರೆ ಯಾವ ಕ್ಷಣದಲ್ಲಾದರೂ ಕೂಡ ಪ್ರಜ್ವಲ್ ರೇವಣ್ಣ ಬರಬಹುದು ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಈಗಾಗಲೇ SIT ಅಧಿಕಾರಿಗಳು ಕೂಡ ಅವರನ್ನು ಅಲ್ಲಿಯೇ ಬಂಧಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಆದರೆ ಇದಕ್ಕೂ ಮುಂಚೆ 5-6 ಬಾರಿ ಟಿಕೆಟನ್ನು ಬುಕ್ ಮಾಡಿ ಪ್ರಜ್ವಲ್ ರೇವಣ್ಣ ಕ್ಯಾನ್ಸಲ್ ಮಾಡಿರ್ತಾರೆ. ಆದರೆ ಈ ಬಾರಿ ಅವರು ಬಂದೇ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಏನು, ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಕೂಡ ಚಿಂತನೆಯನ್ನು ನಡೆಸ್ತಾ ಇತ್ತು. ಹೀಗಾಗಿ ಈ ಒಂದು ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿದ್ರೆ ಯಾವ ದೇಶದಲ್ಲಿದ್ರೂ ಕೂಡ ಅಲ್ಲಿಯ ಪೊಲೀಸರು ಏನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಅವರು ಬಂಧನ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಆ ಭಯದಿಂದಲೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಒಂದು ಕಡೆ. ಮತ್ತೊಂದು ಕಡೆ ಏನು, 31ರ ಮಧ್ಯರಾತ್ರಿಗೆ ಅವರನ್ನು ಬಂಧಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಏರ್ಪೋರ್ಟ್ನಲ್ಲೇ ಅವರನ್ನು ವಶಕ್ಕೆ ಪಡೆಯಲಾಗುತ್ತೆ. ಅದಾದ ಮೇಲೆ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಮತ್ತು ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಅವರನ್ನು ಕಸ್ಟಡಿಗೆ
ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣದ ಸಂಬಂಧ, ಈಗಾಗಲೇ ಮೂರು ಪ್ರಕರಣಗಳು ದಾಖಲಾಗಿರುವಂಥದ್ದು, ಹೊಳೆ ನರಸೀಪುರದ ಪ್ರಕರಣ, ಹಾಗೆಯೇ ಕೆ ಆರ್ ನಗರದ ಪ್ರಕರಣ, ಮತ್ತು ಎಸ್ ಐ ಟಿ ಕೂಡ ಒಂದು ಎಫ್ ಐ ಆರ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೂರು ಪ್ರಕರಣಗಳಲ್ಲೂ ಕೂಡ ಈಗ ಲುಕೌಟ್ ನೋಟಿಸ್ ಜಾರಿಯಾಗಿರುವಂಥದ್ದು, ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ, ಹಾಗೆಯೇ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರುವಂಥದ್ದು. ಹೀಗಾಗಿ ಅವರು ಬಂಧನ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಒಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೂ ಕೂಡ ಅದನ್ನು ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಕೂಡ ತಿರಸ್ಕಾರ ಮಾಡಿರುವಂಥದ್ದು. ಯಾಕಂತಂದರೆ ಇದು ತುಂಬ ಸೂಕ್ಷ್ಮವಾದಂತಹ ಪ್ರಕರಣ, ನಿರಂತರವಾಗಿ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಆ ಪ್ರಜ್ವಲ್ ಮೇಲೆ ಇರುವಂಥದ್ದು. ಹೀಗಾಗಿ ಪ್ರಕರಣದ ಗಂಭೀರತೆಯನ್ನು ಅರಿತಿರುವಂತಹ ಕೋರ್ಟ್ ಕೂಡ ಆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಹಿಂದೆಟನ್ನು ಕೂಡ ಹಾಕ್ತಾ ಇರುವಂಥದ್ದು ಇದೊಂದು ಭಾಗ. ಅದಾದ ಮೇಲೆ ಇವರನ್ನು ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಬಂದ ನಂತರ ಅಲ್ಲೂ ಕೂಡ ವಿಚಾರಣೆಯನ್ನು ನಡೆಸ್ತಾರೆ. ನಡೆಸಿದಂತಹ ಸಂದರ್ಭದಲ್ಲಿ ಅವರು ಏನಾದರೂ ಪ್ರಕರಣದಲ್ಲಿ ನಾನು ಆರೋಪಿ, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಂಡ್ರೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂತಹ ಕೆಲಸ ಆಗುತ್ತೆ. ಅಥವಾ ಯಾವುದೇ ಒಬ್ಬ ಆರೋಪಿ ಏನು ಪ್ರಜ್ವಲ್ ರಮಣ, ಇನ್ಕ್ಲೂಡಿಂಗ್ ಪ್ರಜ್ವಲ್ ರಮಣ ಏನಾದರೂ ನಾನು ಈ ತಪ್ಪನ್ನು ಮಾಡೇ ಇಲ್ಲ ಅಂತ ವಾಚಿದ್ರೂ ಕೂಡ ಇಲ್ಲಿ ಪ್ರಮುಖವಾಗಿ ಸಂತ್ರಸ್ತೆಯ ಹೇಳಿಕೆಯನ್ನು ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ 164 ಅಡಿಯಲ್ಲಿ ಈಗಾಗಲೇ ಆ ಹೇಳಿಕೆಯನ್ನು ಕೂಡ ಸಂತ್ರಸ್ತೆ ದಾಖಲು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಹೇಳಿಕೆಯನ್ನು ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಅದಾದ ಮೇಲೆ ಸ್ಥಳ ಮಹಜರು ಕೆಲಸವನ್ನು ಕೂಡ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ತೋಟದ ಮನೆ ಆಗಿರಬಹುದು, ಪ್ರಜ್ವಲ್ ರೇವಣ್ಣ ನಿವಾಸ ಆಗಿರಬಹುದು, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಮಹಿಳೆಯ ಮೇಲೆ ಅತ್ಯಾಚಾರವಾಗಿದೆ ಅನ್ನೋದು ಆರೋಪ ಕೂಡ ಇದೆ. ಹೀಗಾಗಿ ಅಲ್ಲಿಗೆ ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಸ್ಥಳ ಮಹಜರು ಕರ್ಕೊಂಬಂದು ತದನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ, ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ದೋಷಾರೋಪಣ ಪಟ್ಟಿ ಸಹ ಒಂದು ಎಷ್ಟು ಪುಟಗಳಂತಂದರೆ ಅದು ಎಸ್ ಐ ಟಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು. ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಚಾರ್ಜ್ ಶೀಟನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಅದಾದ ಮೇಲೆ ಕೋರ್ಟ್ ವಿವೇಚನೆಗೆ ಬಿಟ್ಟಿದೆ. ಈ ಪ್ರಕರಣದಲ್ಲಿ ಯಾವ ಮಟ್ಟಕ್ಕೆ ಇವರಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅಪರಾಧಿ ಅಂತ ಅವರ ದೃಷ್ಟಿಯಲ್ಲಿ ಅಂದರೆ ಕೋರ್ಟ್ ದೃಷ್ಟಿಯಲ್ಲಿ ಅಪರಾಧಿ ಅನ್ನೋದು ಕನ್ಫರ್ಮ್ ಆಯಿತು ಅಂತಂದರೆ ಖಂಡಿತವಾಗಿಯೂ ಅವರು ಮುಂದಿನ ದಿನಮಾನಗಳಲ್ಲಿ ಸಂಕಷ್ಟವನ್ನು ಕೂಡ ಎದುರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ಆಗಮಿಸೋದು ಭಾಗಶಃ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಏರ್ಪೋರ್ಟ್ನಲ್ಲಿ ಅವರನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೂಡ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.